ಒಂದು ಮಾತಿದೆ, ನಾವು ಅತ್ಯಂತ ಎತ್ತರದ ಸ್ಥಿತಿಯಲ್ಲಿದ್ದಾಗ, ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಬೆಟ್ಟ ಗುಡ್ಡಗಳು ಹಸಿರಾಗಿ ಕಾಣುತ್ತವಂತೆ. ಅಂದರೆ ನಾವು ಎತ್ತರಕ್ಕೆ ಹೋದಷ್ಟು ಹಸಿರು ಮಾತ್ರ ಕಾಣುತ್ತಂತೆ. ಯಾವಾಗ ತುಂಬ ಕೆಳಗಿಳಿದು ಬರುತ್ತೇವೋ ಆಗ ಅಲ್ಲಿ ಕಲ್ಲು ಮಣ್ಣುಗಳು ಕಾಣಿಸ್ತವಂತೆ. ಅಂದರೆ ನಾವು ಉನ್ನತ ಮಟ್ಟದ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಸಮಾಜದಲ್ಲಿ ಯಾವುದೂ ಕೆಡುಕು ಕಾಣೋದಿಲ್ವಂತೆ. ಈ ಮಾತನ್ನು ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ವ್ಯಾಖ್ಯಾನಿಸಬಹುದು ಅಂತ ಒಂದು ಸಣ್ಣ ಎಲ್ಲ ಕಡೆಗೆ ದೇವರನ್ನು ಕಾಣುವುದೇನಿದೆ ಇದು ಪರಮಹಂಸರ ಕರ್ತವ್ಯ ಅಂತ ಅವರು ವ್ಯಾಪ್ತೋಪಾಸಕರು ಅಂತ ಕರಿತೇವೆ. ನಮ್ಮಲ್ಲಿ ಏನು ಅಂದ್ರೆ ಸ್ವಸ್ತು ಪ್ರಣತಿಂ ವ್ಯಧಾಮ್ ಅಂತ ಮಧ್ವಾಚಾರ್ಯರು ಅದನ್ನೇ ಮಾಡಿದರು ಅಂತ. ಮಧ್ವಾಚಾರ್ಯ ಅವರು ತಮ್ಮ ಜೀವನ ಶ್ರೀಮದಾಚಾರ್ಯ ಅವ್ರ ಜೀವನದಲ್ಲಿ ಮಧ್ವಾಚಾರ್ಯರು ಅನ್ನೋ ಹಾಗಿಲ್ಲ, ಯಾಕಂದ್ರೆ ಅನ್ನುವ ಯೋಗ್ಯತೆ ನಮ್ಮಲ್ಲಿಲ್ಲ. ಅಷ್ಟು ನಮ್ಮನ್ನು ಉದ್ಧಾರ ಮಾಡಿದ ಮಹಾನುಭಾವರವರು ಶ್ರೀಮದಾಚಾರ್ಯಂತೆ ನಾವು ಕರೆಯೋದು. ಅವರ ಹೆಸರನ್ನ ಹೇಳಲಿಕ್ಕೂ ಕೂಡ ನಾವು ಮನಗಾಣ್ತೇವೆ ಅಂತ ನಾವು ಸ್ಪಷ್ಟವಾಗಿ ಮನಗಾಣ್ತೇವೆ. ಸೊ ಹೀಗಾಗಿ ಶ್ರೀಮದಾಚಾರ್ಯರು ಇದನ್ನೇ ತಮ್ಮ ಜೀವನದಲ್ಲಿ ತಾವು ಇದನ್ನು ಮಾಡಿದರು ಅಂತ. ಸ್ವವಸ್ತು ಪ್ರಣತಿಂ ವ್ಯಧಾಮ್ ಅಂತ ಎಲ್ಲೆಲ್ಲಿ ವಸ್ತುಗಳು ಕಾಣ್ತದೋ, ಈಗ ಕಿಟಕಿಯಲ್ಲಿ ಏನಾದರೂ ಒಂದು ವಸ್ತು ಕಾಣ್ತದೆ ಅಂದ್ರೆ ಈ ನೀರಿನ ಲೋಟ ಇದೆ, ಈ ನೀರಿನ ಲೋಟದಲ್ಲೂ ಕೂಡ ದೇವರಿದ್ದಾನೆ ಅಂತ ಚಿಂತನೆ ಮಾಡುವುದು ನಮ್ಮ ಆಚಾರ್ಯರ ಸಿದ್ಧಾಂತ. ಈ ಒಂದು ಯಾವುದೋ ಒಂದು ಪದಾರ್ಥ ಇದೆ, ಆ ಪದಾರ್ಥದಲ್ಲೂ ದೇವರಿದ್ದಾನೆ ಅಂತ. ಪದಾರ್ಥದಲ್ಲಿ ತೊಂದರೆ, ಪದಾರ್ಥಗಳಲ್ಲಿ ವ್ಯತ್ಯಾಸ ಇರಬಹುದು, ಪದಾರ್ಥಗಳಲ್ಲಿ ದೋಷ ಇರಬಹುದು, ನಮ್ಮಲ್ಲಿ ದೋಷ ಇರಬಹುದು, ಅದು ನಮ್ಮೊಳಗಿರುವ ಭಗವಂತನ ದೋಷ ಇಲ್ಲ ಅಂತ. ದೋಷರಹಿತನಾದ ಎಲ್ಲ ಕಡೆಗೆ ಇರುವ ಭಗವಂತನನ್ನ ಭಗವಂತನನ್ನ ಚಿಂತನೆ ಮಾಡುವ ವ್ಯಾಪ್ತೋಪಾಸಕತ್ವ ಅಂತ ಏನಿದೆ ಇದು ನಮ್ಮ ಸಿದ್ಧಾಂತದ ತಳಹದಿ ಇದು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಸನ್ಯಾಸಿಗಳು ಹಾಗೆ ಇರಬೇಕು, ಯಾವುದನ್ನು ಜಾಸ್ತಿ ಹಚ್ಚಿಕೊಳ್ಳಬಾರದು, ಯಾವುದನ್ನು ಹಚ್ಚಿಕೊಳ್ಳದೇನೆ ಇದ್ದು ತಮ್ಮ ವೈಯಕ್ತಿಕ ಸಾಧನೆ ಮಾಡಿಕೊಂಡು ಪರಮಹಂಸರು ಸನ್ಯಾಸಿಗಳು ಅಂತನವರು ಏನಿದ್ದಾರೆ ಮೊಟ್ಟ ಮೊದಲಿಗೆ ಅವರಿಗೆ ಕರ್ತವ್ಯ ಪಡಿಬೇಕು. ಅವರಲ್ಲಿ ಕರ್ತವ್ಯ ಕರ್ಮಗಳು ಮತ್ತು ಮುಖ್ಯವಾಗಿ ಮೂರು ನಾಲ್ಕು ಅತೀ ಮಹತ್ವದ್ದು. ಒಂದು, ದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತೇನೆ ಅಂತ ಹೇಳಿ ತಮ್ಮ ಶಾಸ್ತ್ರ ತಮ್ಮ ವೈಯಕ್ತಿಕವಾದ ಸಿದ್ಧಾಂತಕ್ಕೆ ಅನುಗುಣವಾಗಿ ತಮ್ಮ ಜ್ಞಾನಕ್ಕನುಗುಣವಾಗಿ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಅಂತ ಶಾಸ್ತ್ರ ಇದೆ. ಹೆಚ್ಚೆಚ್ಚು ಎಷ್ಟೆಷ್ಟು ಜ್ಞಾನ ಬೆಳೆಸ್ಕೊಳ್ತಾರೋ ಅಷ್ಟು ಸಿದ್ಧಾಂತ ಪ್ರತಿಷ್ಠಾಪನೆಗೆ ಅನುಕೂಲವಾಗ್ತದೆ ಅಂತ. ಹಾಗೆ ಜ್ಞಾನವನ್ನೂ ಸಂಪಾದನೆ ಮಾಡಬೇಕು, ತಾವು ಸಂಪಾದನೆ ಮಾಡಿದ ಜ್ಞಾನವನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು, ಅದೇ ಪಾಠ ಪ್ರವಚನಗಳು ಅಂತ. ಜೊತೆಗೆ ತಮ್ಮ ದೇವರ ಸರ್ವೋತ್ತಮತ್ವವನ್ನು ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡುವುದು ಮತ್ತು ಆಚಾರ್ಯರಿಂದ ಕೊಡಲ್ಪಟ್ಟಂತಹ ಶ್ರೀಮದಾಚಾರ್ಯರಿಂದ ಕೊಡಲ್ಪಟ್ಟಂತಹ ಪ್ರತಿಮೆಗಳಿಗೆ ಪೂಜೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಯಾವುದೇ ಸಂಪ್ರದಾಯಕ್ಕೆ ಚ್ಯುತಿ ಬರದೇ ಇರುವಂತೆ ಸಂಪ್ರದಾಯದ ಚೌಕಟ್ಟಿನೊಳಗೆ ಒಂದೊಂದು ಮಠಕ್ಕೂ ಒಂದೊಂದು ಸಂಪ್ರದಾಯಗಳಿದೆ. ನಿಮಗೀಗ ಬಹಳ 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 ಇದು ವಿಶಿಷ್ಟ ಇದೆ ವಿಚಿತ್ರ ಇದೆ. ನಮ್ಮ ಉತ್ತರಾದಿ ಮಠಕ್ಕೆ ಬಂದರೆ ಅದಕ್ಕೇ ಆದ ಕೆಲವು ಸಂಪ್ರದಾಯ ಚೌಕಟ್ಟುಗಳಿದೆ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದರೆ ಅದಕ್ಕೇ ಆದ ಚೌಕಟ್ಟು ಸಂಪ್ರದಾಯಗಳಿದೆ. ಬೇರೆ ಬೇರೆ ಇನ್ನು ವ್ಯಾಸರಾಜ ಮಠಗಳಿವೆ, ಬೇರೆ ಅನೇಕ ಮಠಗಳಿದೆ, ಅನೇಕ ಮಠಗಳಿಂದ ಕೂಡಿದ ಒಂದು ಕೇಂದ್ರ ನಮ್ಮ ಮಾಧ್ವ ಕೇಂದ್ರ. ಈ ಉಡುಪಿ ಮಠದ ಒಂದು ಅಷ್ಟಮಠಗಳು, ಉಡುಪಿ ಮಠ ಅಂದರೆ ಶ್ರೀಮದಾಚಾರ್ಯರನ್ನು ನಾವೆಲ್ಲರೂ ಒಪ್ಪಲೇಬೇಕು, ಅವರನ್ನು ಗುರುಗಳು ಅಂತ ಮಾನ್ಯ ಮಾಡದೆ ಅಂದರೆ ನಮ್ಮ ಜೀವನವೇ ಇಲ್ಲ. ನಮ್ಮ ಉಸಿರು ಶ್ರೀಮದಾಚಾರ್ಯರು. ಆ ಶ್ರೀಮದಾಚಾರ್ಯರು ಅಷ್ಟಮಠಗಳು ಅಂತ ಕೃಷ್ಣನ ಪೂಜೆಯನ್ನು ಮಾಡುವುದಕ್ಕಾಗಿ ಅಷ್ಟಮಠಗಳು ಅಂತ ಮಾಡಿ ಎರಡೆರಡು ತಿಂಗಳಿಗೊಮ್ಮೊಮ್ಮೆ ಕೃಷ್ಣನ ಪೂಜೆಯನ್ನು ಮಾಡ್ತಾ ನಾನು ಕೊಟ್ಟ ಪ್ರತಿಮೆಗಳನ್ನು ಇಟ್ಟು ಪೂಜೆ ಮಾಡುವಂತಹ ಪಟ್ಟದ ದೇವರು ಅಂತ ಕರೀತಾರೆ. ಆ ಪಟ್ಟದ ದೇವರನ್ನು ಪೂಜೆ ಮಾಡ್ತಾ ಕೃಷ್ಣನ ಪೂಜೆಯನ್ನು ಮಾಡಿ ಪಟ್ಟ ಪ್ರವಚನವನ್ನು ಮಾಡಬೇಕಾದದ್ದು ಸನ್ಯಾಸಿಗಳ ಪರಮ ಧರ್ಮ ಅಂತ ಮಾಡಿಕೊಟ್ಟ ಒಂದು ಸಂಪ್ರದಾಯ ಇದು. ಸೊ ಈ ಸಂಪ್ರದಾಯಕ್ಕೆ ಚ್ಯುತಿ ಬರದೇನೆ ಈ ಚೌಕಟ್ಟಿನ ಒಳಗೇನೆ ನಾವು ಇದ್ದುಕೊಂಡು ನಮ್ಮ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಶುದ್ಧವಾದ ರೀತಿಯಿಂದ ನಾವು ಇದ್ದು ದೇವರ ಪೂಜೆ ಮಾಡಿದಾಗ ದೇವರ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ನಮ್ಮ ಮನಸ್ಸು ದುರ್ಬಲ ಆಗೋದಿಲ್ಲ, ನಮ್ಮ ಮನಸ್ಸು ಉತ್ತಮವಾದ ಸ್ಥಿತಿಯಲ್ಲಿ ಇರ್ತದೆ ಅಂತ ನಾವು ಕೇಳ್ತೇವೆ. ಈ ಹಿನ್ನೆಲೆ ನಾವು ನೋಡಿದಾಗ ಶಿರೂರು ಶ್ರೀಪಾದಂಗಳವರ ಬಗ್ಗೆ ನಾವು ಮಾತಾಡಬೇಕಾದ್ರೆ ವೈಯಕ್ತಿಕವಾಗಿ ಮತ್ತೆ ನಾನು ಹೇಳ್ತೇನೆ, ನಾನು ಯಾವ ಒಂದು ದ್ವಂದ್ವವನ್ನ ಅಥವಾ ಒಂದು ಗೊಂದಲವನ್ನ ಬಗೆಹರಿಸಬೇಕು, ನಾನು ಯಾವ ಮಠಗಳ ವ್ಯಕ್ತಿಯಾಗಿ ನಾನು ಕೂತಿಲ್ಲ ಮತ್ತು ನಾನು ಯಾವುದೇ ವಿಧವಾದಂತಹ ಸಂಸ್ಥೆಯ ವ್ಯಕ್ತಿಯಾಗಿ ನಾನು ಇಲ್ಲಿ ಕೂತಿದ್ದಲ್ಲ. ವೈಯಕ್ತಿಕವಾಗಿ ನನ್ನ ಶಾಸ್ತ್ರಕ್ಕೆ ಅನುಗುಣವಾಗಿ ನನ್ನ ಜ್ಞಾನಕ್ಕೆ ಅನುಗುಣವಾಗಿ ಚೌಕಟ್ಟಿನೊಳಗೆ ನಾನು ಮಾತಾಡ್ತಾ ಇದ್ದೆ. ಆದ್ದರಿಂದ ನೀವು ಅದನ್ನು ಪದೇ ಪದೇ ಪುನರುಚ್ಚರಿಸ್ತಾ ಇದ್ರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದ್ರೆ ಒಂದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಈಗ ಜಿಜ್ಞಾಸುಗಳಿಗೆ ಒಂದು ರೀತಿಯಾದಂಥ ಪ್ರಶ್ನೆಗಳಿರುತ್ತವೆ, ಅಂಥವ್ರಿಗೆ ಉತ್ತರ ಕೊಡಬೇಕಾದಂಥ ಸಂದರ್ಭ ಕೂಡ ಬರುತ್ತೆ. ಯಾಕಂತೇಳಿದ್ರೆ ಶಿರೂರು ಶ್ರೀಗಳು ಹೇಳ್ತಾರೆ, ರಾಮನನ್ನ ಸ್ವತ್ತಲ್ಲ, ಕೃಷ್ಣನನ್ನ ಸ್ವತ್ತಲ್ಲ, ವಿಠ್ಠಲನನ್ನ ಸ್ವತ್ತು ಅಂತ ಹೇಳ್ತಾರಲ್ಲ, ಹೇಗೆ ಭಗವಂತ ಅನ್ನೋದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಹೇಳ್ತಾರೆ. ಇದು ಆ ಪ್ರಶ್ನೆ ಬರುತ್ತಲ್ವಾ? ಹಾ, ಕಾಣಲ್ಲ. ಅದು ಹೇಗೆಂದ್ರೆ ಒಂದೊಂದು ಪೀಠ ಒಂದೊಂದು ಮಠಗಳಿಗೆ ಒಂದೊಂದು ಪ್ರತಿಮೆಯನ್ನು ಕೊಟ್ಟದ್ದು ಶ್ರೀಮದಾಚಾರ್ಯ ಕೊಟ್ಟದ್ದು. ಅವರ ಪೂರ್ವ ಅಂದ್ರೆ ಶ್ರೀಮದಾಚಾರ್ಯ ನೀರ ಶಿಷ್ಯರಿಗೆ ಕೊಟ್ಟು ವಿಠ್ಠಲನನ್ನ ಶಿರೂರು ಶ್ರೀಗಳವರಿಗೆ ಕೊಟ್ಟದ್ದು, ರಾಮನನ್ನ ಬಿಟ್ಟು ರಾಮ ವಿಠ್ಠಲರನ್ನ ಈ ಎರಡು ಪ್ರತಿಮೆಗಳನ್ನ ಪೇಜಾವರ ಶ್ರೀಗಳು, ಹೀಗೆ ನರಸಿಂಹದೇವರಿದ್ದಾರೆ, ಹೈಗ್ರೀವ ಇದ್ದ, ಹೀಗೆಲ್ಲ ಅದನ್ನ ಅವರು ಪ್ರಸ್ತಾಪ ಮಾಡೋ ಅಗತ್ಯ ಬಂದಿತ್ತು.
ಹೀಗಾಗಿ ಅಂತ ಸಂದರ್ಭದಲ್ಲಿ ನಿಮ್ಮ ಉತ್ತರವನ್ನು ಬಯಸ್ತಾ ಇದ್ದೇನೆ. ಇದು ಏನು ಅಂತಂದ್ರೆ, ಇದು ಅಷ್ಟಮಠಗಳ ಚೌಕಟ್ಟಿನೊಳಗೆ ಇರಬೇಕಾದಂತ ಒಂದು ವ್ಯವಸ್ಥೆ. ನಾನಾಗಲೇ ಹೇಳಿದೆ, ಮೊನ್ನೆ ನಾವು ಒಂದು 2-3 ತಿಂಗಳ ಹಿಂದೆ, ನನಗೆ ಗೊತ್ತಿಲ್ಲ, ಅಂತ ಒಂದು 2 ತಿಂಗಳ ಹಿಂದೆ ಒಂದು ದೊಡ್ಡ ಕಾಂಟ್ರವರ್ಸರಿ ಆಯಿತು. ಶ್ರೀಧರ ಶ್ರೀಗಳು ಅನೇಕ ಸನ್ಯಾಸಿಯೇತರ ಕೆಲವು ಮಾತುಗಳನ್ನು ಹೇಳುವ ಪ್ರಸಂಗ ಬಂತು. ಅದನ್ನು ಮಾಧ್ಯಮದಲ್ಲಿ ಯಾರೋ ಬಿಡುಗಡೆ ಮಾಡಿದರು. ಅದು ಯಾವಾಗ ಹೇಳಿದ್ದು, ಅದು ಯಾವ ಪ್ರಸಂಗದಲ್ಲಿ ಹೇಳಿದ್ದು ಗೊತ್ತಿಲ್ಲ. ಆಗಂತೂ ಅದು ಮಾಧ್ಯಮದಲ್ಲಿ ಹೇಳಿದ್ದಲ್ಲ ಅಂತ, ಅದು ಮಾತಾಡಿದ್ದಂತೂ ನಾವೆಲ್ಲ ಮಾಧ್ಯಮದಲ್ಲೇ ಕೇಳಿದ್ದಿದ್ದನ್ನು. ಆಮೇಲೆ ಅಲ್ಲಿ ಹೋಗೋ ಪ್ರಸಂಗ ಬಂದಿಲ್ಲ ಮತ್ತು ಕೇಳುವ ಪ್ರಸಂಗವೂ ಬಂದಿಲ್ಲ. ಈ ಹಿನ್ನೆಲೆ ನಾವು ನೋಡಿದಾಗ ವೈಯಕ್ತಿಕವಾಗಿ ಅವರೇನೇ, ನಾನು ಅನೇಕ ಸನ್ಯಾಸೇತರ ಕೆಲವು ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ದೇನೆ, ನನಗೂ ಸನ್ಯಾಸೇತರ ಕೆಲವು ವ್ಯವಸ್ಥೆಗಳು ವ್ಯವಸ್ಥೆಗಳೆಲ್ಲ ನನ್ನ ಜೊತೆಗಿದೆ, ಪ್ರಜೆಗಳಿದ್ದಾರೆ ನನ್ನ ಜೊತೆಗೆ, ಅನೇಕ ವಿಧವಾದಂತಹ ಸಾಂಸಾರಿಕ ವಿಚಾರಗಳೆಲ್ಲ ನಮಗಿದೆ ಅಂತನ್ನುವ ಮಾತನ್ನು ಅವರೇ ಹೇಳಿದ್ದನ್ನು ನಾವು ಮಾಧ್ಯಮದಿಂದಲೇ ಕೇಳಿದ್ದು. ಸೊ ಈ ಹಿನ್ನೆಲೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಧರ್ಮದ ಬಗ್ಗೆ ಬಹಳ ಆಸ್ಥೆ ಇರುವ ಮಠಗಳು ಇನ್ನು ಬೇರೆ ಉಳಿದ ಮಠಗಳು, ಅಷ್ಟಮಠಗಳಲ್ಲಿ ಶಿರೂರು ಶ್ರೀಪಾದಂಗಳವರು ಧರ್ಮವಂತರೇ, ಬೇಕಾದಷ್ಟು ಹಿಂದೆ ಎಲ್ಲ ನಾವು ನೋಡಿದ್ದೇವೆ, ನಮ್ಮ ತಂದೆಯವರು ಮುಖದಿಂದಲೂ ನಾನು ಕೇಳಿದ್ದಿದ್ದೆ. ಮತ್ತು ಮತ್ತೊಂದು ಅವರ ಒಳ್ಳೆಯ ಅಂಶವನ್ನು ನಾವು ತೆಗೆದುಕೊಳ್ಳಬೇಕು ಅಂತಂದರೆ, ಇವತ್ತು ಕೃಷ್ಣನಿಗೆ ನಾನಾ ವಿಧವಾದ ಅಲಂಕಾರಗಳನ್ನು, ಅಲಂಕಾರ ಪ್ರಿಯ ವಿಷ್ಣು ಅಂತ ಹೇಳ್ತಾರೆ, ಅಲಂಕಾರಗಳನ್ನು ಪರಿಚಯಿಸಿದವರೇ ಶಿರೂರು ಶ್ರೀಗಳವರು. ಪ್ರತಿನಿತ್ಯ ಒಂದೊಂದೊಂದೊಂದು ವಿಧ ವಿಧವಾದ ಅಲಂಕಾರವನ್ನು ಮಾಡಿದವರು. ತಮ್ಮ ಪರ್ಯಾಯದ ಅವಧಿ ಒಳಗೆ 2 ವರ್ಷವೂ ಕೂಡ ಸುಮಾರು 700 ವಿಧವಾದ ಅಲಂಕಾರಗಳನ್ನು ದೇವರಿಗೆ ಮಾಡಬೇಕು ಅಂತಂದರೆ ಅದು ಒಂದು ಪ್ರೇಮ ಪ್ರೀತಿ ಇಲ್ಲದಿದ್ದರೆ ಆಗೋದಿಲ್ಲ. ಅದು ಪ್ರೇಮ ಪ್ರೀತಿ ಇದ್ರೇ ಆಗುವಂಥದ್ದು. ಸೊ ಇದನ್ನು ನಾವು ಬಿಟ್ಟು ಸನ್ಯಾಸೇತರ ವಿಚಾರದಲ್ಲಿ ನಾವು ನೋಡಿದಾಗ ಇದು ಧರ್ಮಕ್ಕೆ ತೊಂದರೆ, ಅಂದರೆ ಧರ್ಮಕ್ಕೆ ತೊಂದರೆಯಾಗುವ ಅಥವಾ ಧರ್ಮಕ್ಕೆ ಕಂಟಕ ಬರುವಂತಹ ಪ್ರಸಂಗ ಇದ್ದಾಗ ಈ ಪ್ರಸಂಗವನ್ನು ಇನ್ನು ಉಳಿದ ಅಣ್ಣ ತಮ್ಮಂದಿರಂತೆ ಇರುವ, ಸೋದರರಂತೆ ಇರುವ ಕೆಲವು ಬೇರೆ ಅಷ್ಟಮಠಾಧೀಶರು, ಅಷ್ಟ ಬಿಟ್ಟರು ಸಪ್ತಮಠಾಧೀಶರು ಇದನ್ನು ವಿಚಾರ ಮಾಡ್ತಕ್ಕದ್ದು, ವಿಚಾರ ಮಾಡಲೇಬೇಕು. ಆ ಹಿನ್ನೆಲೆ ಒಳಗೆ ನೋಡಿದಾಗ ದ್ವಂದ್ವ ಮಠಗಳು ಅಂತಿದೆ. ಉಡುಪಿಯ ಮಠಗಳಲ್ಲಿ 4 ದ್ವಂದ್ವ ಮಠಗಳನ್ನು ಶ್ರೀಮದ್ ಆಚಾರ್ಯ ಹಾಕಿಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ ಹೀಗೆ ಬಂದಿದೆ, ಯಾವ ಒಬ್ಬರಿಗೆ ತೊಂದರೆ ಆಯಿತು ಅಂತಂದರೆ ಅದರ ದ್ವಂದ್ವ ಮಠ ಅದರ ಪೂಜೆಯನ್ನು, ಅರ್ಥಾದ ಪ್ರತಿಮೆ ಪೂಜಾದಿಗಳು, ಸನ್ಯಾಸದ ಧರ್ಮವನ್ನು ಕೊಡುವಂಥದ್ದು ಇತ್ಯಾದಿಗಳೆಲ್ಲ ಬಂದಿದ್ದಿದೆ, ಅನೇಕ ಅನೂಚನವಾಗಿ ನಡೆದುಕೊಂಡು ಬಂದಿದ್ದಿದೆ. ಸೊ ಹೀಗಾಗಿ ಇದೇನು ಇವತ್ತಿನ ಹೊಸದಾದಂಥದ್ದೇನಲ್ಲ. ಆದ್ದರಿಂದ ಈ ಹಿನ್ನೆಲೆ ನಾವು ನೋಡಿದಾಗ ಖಂಡಿತವಾಗಿ ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯ ಇದು. ಅಂದರೆ ಅರ್ಥಾತ್ ದ್ವಂದ್ವ ಮಠದ ಸೋದೇಶ್ರೀಗಳವರು ಇದ್ದಾರೆ, ಆದ್ದರಿಂದ ಆ ಸೋದೇಶ್ರೀಗಳವರ ಒಂದು ನೇತೃತ್ವದಲ್ಲಿ ಕೆಲವು ವಿಚಾರಗಳು ನಡೀತದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅವರು ನಿರ್ಣಯ ಮಾಡಿ, ಈಗ ದ್ವಂದ್ವ ಮಠದ ವ್ಯಕ್ತಿ ಅಣ್ಣ ತಮ್ಮಂದಿರು ಇದ್ದಂತೆ ಅವರು. ಸೊ ಅಣ್ಣ ತಮ್ಮಪ್ಪ ಅಂದ್ರೆ ದಾಯಾದಿಗಳು ಅನ್ನೋದನ್ನು ಕೂಡ ಬರುತ್ತೆ, ಆದ್ರೆ ದಾಯಾದಿಗಳು ಪ್ರಸಂಗವೇ ಬರೋದಿಲ್ಲ, ದಾಯಾದಿತನವನ್ನು ಮೀರಿ ಇರುವಂತಹ. ನೀವು ಅಣ್ಣ ತಮ್ಮಂದಿರು ಅಂತ ಉತ್ತರವನ್ನು ಕೊಡುವಾಗ ಸನ್ಯಾಸಿಗಳು ಸನ್ಯಾಸಿಯೇತರ ಚಟುವಟಿಕೆಗಳಲ್ಲಿ ಹೇಳಿದಾಗ ಪ್ರಶ್ನೆಯೂ ಕೂಡ ಬರುತ್ತೆ. ಅಲ್ಲ, ನಾನು ಹೇಳ್ತಾ ಇರೋದು ಅಷ್ಟಮಠಗಳು ಅಂತ ಪ್ರಸಂಗ, ಅಷ್ಟಮಠಗಳು ಅಂತ ಬಂದಾಗ ದ್ವಂದ್ವ ಮಠದ ಪೀಠಾಧಿಪತಿಗಳು ಇದ್ದಾರೆ. ಸೊ ಅವರು ಇದರ ಬಗ್ಗೆ ಯೋಚನೆ ಮಾಡಬೇಕು, ಯಾಕೆ ನೀವು ಹಾಗೆ ಮಾಡಿದಿರಿ, ಬೇಡ ನೀವು ಸನ್ಯಾಸಿ ಧರ್ಮವನ್ನಂತೂ ಮೀರಿಬಿಟ್ಟಿದ್ದೀರಿ, ಸೊ ನೀವು ಹಾಗೆ ಇದ್ದುಬಿಡಿ, ಮತ್ತೊಬ್ಬರಿಗೆ ಪೀಠವನ್ನು ಕೊಟ್ಟು ಅವಕಾಶವನ್ನು ಕಲ್ಪಿಸೋಣ, ನೀವು ಎಷ್ಟು ದಿವಸ ಇರ್ತೀರಿ ನೀವು, ಅಥವಾ ಅರ್ಥಾತ್ ನೀವು ನಿಮ್ಮ ಇದನ್ನು, ಅರ್ಥಾತ್ ನಿಮ್ಮ ಧರ್ಮವನ್ನು ಜಪತಪಾನುಷ್ಠಾನ ಮಾಡಿಕೊಂಡಿರಿ, ನಿಮ್ಮ ಶಿಷ್ಯರು ನೀವು ಕೂಡಿಸಿ, ನಿಮ್ಮ ಶಿಷ್ಯರಿಂದಲೇ ರಾಜ್ಯಭಾರ ಅನೇಕ ಜನ ಮಾಡಿದ್ದಿದೆ. ಇವತ್ತು ಹಿಂದೆ ನಮ್ಮೆಲ್ಲ ಅನೇಕ ಮಠಗಳಲ್ಲಿ ಸ್ವಯಂ ದೊಡ್ಡವರು ಇರುವಾಗ ತಮ್ಮ ಶಿಷ್ಯನಿಗೆ ಇನ್ನೊಬ್ಬರನ್ನು ಕೂಡಿಸಿ ಶಿಷ್ಯನಿಂದಲೇ ಬೇಕಾದಷ್ಟು ಕೆಲಸವನ್ನು ಶಿಷ್ಯ ಶ್ರೀಗಳವರಿಂದ ಬೇಕಾದಷ್ಟು ಕೆಲಸ ಧಾರ್ಮಿಕ ಕೆಲಸಗಳನ್ನು ಮಾಡಿಸಿದ್ದು ನಾವು ಲೋಕದಲ್ಲಿ ಕಾಣ್ತೇವೆ. ಸೊ ಆ ಹಿನ್ನೆಲೆ ಒಳಗೆ ಹೇಳುವಂಥ ಪ್ರಸಂಗ ಅಥವಾ ಅದರೊಳಗೆ ವಾದವಿವಾದಗಳಾಗುವಂಥದ್ದು, ನಮ್ಮಲ್ಲಿ ಸಾಮಭೇದ ಇತ್ಯಾದಿಗಳೆಲ್ಲ ಇದೆ, ದಂಡಂತೂ ಇಲ್ಲ, ಯಾಕೆ ಮಾಡೋ ಪ್ರಸಂಗವಿಲ್ಲ ಸನ್ಯಾಸಿಗಳವರು. ಸೊ ಆ ಹಿನ್ನೆಲೆ ಒಳಗೆ ಕೊನೆಗೆ ಒಂದು ಪ್ರಸಂಗದೊಳಗಿಲ್ಲ, ನಾವು ಪಟ್ಟದ ದೇವರನ್ನು ಅವ್ರಿಗೆ ಕೊಟ್ಟು ಪ್ರಸಂಗ ಬಂದಾಗ ನಾವು ಅಲ್ಲೇ ಇಟ್ಕೊಳ್ತೇವೆ, ಸನ್ಯಾಸ ಕೊಟ್ಟು ನೀವು ಯಾರಿಗೆ ಮಾಡ್ತೀರಿ ಅವರಿಗೆ ನಾವು ಇದನ್ನು ಕೊಡುವಂಥ ಪ್ರಸಂಗ ಇದೆ ಅಂತನ್ನುವ ಮಾತುಗಳನ್ನು ನ್ಯಾಯಾಲಯದವರೆಗೂ ಹೋಗುವಂಥ ವ್ಯಾಜ್ಯಗಳನ್ನು ನಾವು ಮಾಧ್ಯಮದ ಮುಖಾಂತರ ಮತ್ತು ಪೇಪರ್ನ ಮುಖಾಂತರ, ದೃಶ್ಯ ಮಾಧ್ಯಮ ಮತ್ತು ಇವುಗಳಂತೆ ನಾವು ಕೇಳಿದ್ದೇವೆ. ಸೊ ಇದರ ಬಗ್ಗೆ ನಾವು ಹೆಚ್ಚು ಮಾತಾಡುವಂಥ ಪ್ರಸಂಗ ಇಲ್ಲ, ಯಾಕೆಂದರೆ ಅಷ್ಟಮಠಗಳಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ. ಅಂದರೆ ಅಷ್ಟಮಠಗಳು ಬೇಕೇ ಬೇಕು ನಮಗೆ, ಅದು ಸಂಪ್ರದಾಯ ತೌಳವರ ಸಂಪ್ರದಾಯಕ್ಕೂ ಮತ್ತು ನಾವು ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ ಎರಡು ಇವುಗಳಿದೆ. ಆದ್ರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು, ಹಂಸಾಕ್ಷರ ನ್ಯಾಯವನ್ನು ನಾವೆಲ್ಲರೂ ಹೇಳಿದಲ್ಲ, ಶ್ರೀಮದ್ ಆಚಾರ್ಯರು ಇಲ್ಲದೇನೆ ಉಸಿರಿ, ನಮಗೆ ಉಸಿರಿಲ್ಲ, ಕೃಷ್ಣನ ಸ್ಮರಣೆ ಮಾಡದೇನೆ ನಮಗೆ ಉಸಿರೇ ಇಲ್ಲ, ಪ್ರಾಣವೇ ಇಲ್ಲ. ಹೀಗಾಗಿ ನಮಗೆ ಬೇಕೇ ಬೇಕು. ಆದರೂ ನಮ್ಮಲ್ಲಿ ಸಂಪ್ರದಾಯದ ಚೌಕಟ್ಟುಗಳು ಅಂತ ಕೆಲವು ಇದೆ, ಆ ಚೌಕಟ್ಟಿನನ್ನು ನಾವು ಗಮನಿಸಿದಾಗ ಆ ಒಂದು ಹಿನ್ನೆಲೆ ಒಳಗೆ ನೋಡಿದಾಗ ಅವರಿಗೆ ಸಂಬಂಧಪಟ್ಟಂತಹ, ಅಂದರೆ 8 ಮಠಗಳಿಗೆ ಸಂಬಂಧಪಟ್ಟಂತಹ ಕೆಲವು ಧಾರ್ಮಿಕ ಚೌಕಟ್ಟಿನ ವಿಚಾರದ ಒಳಗೆ ಅವರು ಕೆಲವು ಮಾತುಗಳನ್ನು ಆಡಿದ್ದು ಅದು ಅಂದ್ರೆ ವಿರೋಧ ಅಂತ ನಮಗೆ ತೋರ್ತದೆ, ಆದ್ರೆ ಅವರಿಗೆ ವಿರೋಧ ಇಲ್ಲದೆ ಇರಬಹುದು, ಖಂಡಿತ ವಿರೋಧ ಇಲ್ಲದೆ ಇರಬಹುದು, ಅಥವಾ ಧರ್ಮದ ಬಗ್ಗೆ ಆಸ್ಥೆ ಉಂಡ ಶ್ರದ್ಧೆಯಿಂದ
ವಿರೋಧ ತೋರಿಸಿದಂತೆ ನೋಡಿ ತೋರಬಹುದು, ಅದು ಕೂಡ ಇರ್ತದೆ. ಆದರೆ ನಮ್ಮ ಕಳಕಳಿ ಇಷ್ಟೇ, ಯಾವಾಗ ಒಂದು ಸ್ವಾಮಿತ್ವ, ಸನ್ಯಾಸಿ ಅಂತ ನಾವು ಬಳಸಿದಾಗ ಅಥವಾ ಧಾರ್ಮಿಕ, ಆಧ್ಯಾತ್ಮಿಕತೆ ಈ ಶಬ್ದಗಳನ್ನು ಬಳಸಿದಾಗ ಒಂದು ರೀತಿಯಾದಂಥ ಉನ್ನತ ಮಟ್ಟದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಆ ಭಾವನೆಗಳಿಗೆ ಧಕ್ಕೆ ಆಗದಿರಲಿ ಅನ್ನುವ ಕಳಕಳಿಯಿಂದ ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇಹವನ್ನು ತ್ಯಾಗ ಮಾಡ್ತಾನೆ, ತ್ಯಜಿಸ್ತಾನೆ, ಆದರೆ ಅದರದೇ ಆದಂಥ ಒಂದು ರಿಚುವಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸನ್ಯಾಸಿಗಳು ದೇಹ ಬಿಟ್ಟಾಗ ಮಾಡುವಂತಹ ಕ್ರಿಯೆಗಳಿಗೂ, ಸಾಮಾನ್ಯರಿಗೂ ಮಾಡುವಂತಹ ಕ್ರಿಯೆಗಳಿಗೂ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವು ಖಂಡಿತವಾಗ್ಲೂ ನಾನು ತಿಳಿದುಕೊಳ್ಳಕ್ ಉತ್ಸುಕನಾಗಿದ್ದೇನೆ. ಹಾಗೇನೆ ನಮ್ಮ ವೀಕ್ಷಕರಿಗೂ ಕೂಡ ಅದನ್ನ ತಿಳಿಸ್ತೇನೆ.